ಹಾಕಿರ್ತೀವಿ, ಬಕೆಟ್ ಹಿಡಿಯೋ ಸಂಪ್ರದಾಯ ನನ್ನ ಭಾಷೆಯಲ್ಲಿ ಹೇಳಿ. ಮತ್ತೆ 5 ವರ್ಷ ಇದ್ದ ರಕ್ಷಿತನ್ನು 5 ವರ್ಷ ಆರ್ಆರ್ ನಗರಲ್ಲಿ ಇಬ್ರು ಭೇಟಿಯಾಗಿತ್ತು. ಸಂಜೆ 8:30 ಭಗವದ್ಗೀತೆಯೊಂದಿಗೆ ಇಬ್ರು ಭೇಟಿಯಾದ್ವಿ. ವಾಪಸ್ ಭೇಟಿ ಆಗ್ತಿದ್ದೀವಿ ಮಂಗಳೂರಲ್ಲಿ. ಮತ್ತೆ ನಮ್ಮ ನಾಗರಾಜ್ ಶೆಟ್ರು ನಮ್ಮ ಹಳೆ ಫ್ರೆಂಡ್ ಅಂತ ಹೇಳೋದು ನಾನು ಅವ್ರಿಗೆ. ಮತ್ತೆ ಗುರು ಕಿರಣ್ ಅವರು, ನಾನು, ನಮ್ಮ ಸುರೇಶ್ ಅಣ್ಣನ ಎಲ್ಲ ಪ್ರೋಗ್ರಾಮಲ್ಲೂ ಭೇಟಿ ಆಗ್ತಿರ್ತೀವಿ. ನಮ್ಮ ಐಕಾನ್ ಇಬ್ಬರಿದ್ದಾರೆ ರಾಜೇಂದ್ರ ಅಣ್ಣ, ನಾವು ಲಕ್ಷ್ಮಿ ಅಂತ ಹೇಳೋದದು. ನಾವಿಬ್ರು ಏರ್ಪೋರ್ಟ್ ಫ್ರೆಂಡ್ಸ್ ಅಂತ. ಮತ್ತೆ ಸದಾಶಿವ ಶೆಟ್ರು ಅವ್ರು, ನಾವು ಟೆಂಪಲ್ನಲ್ಲಿ ಇಬ್ಬರು ಯಾವಾಗಲೂ ಭೇಟಿ ಆಗ್ತಿರ್ತೀವಿ. ಅನಿಶ್ರೀ ನಮ್ಮ ಆನಂದನ ಮೂಲಕ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವಳು ಗುರುಪುರದ ಫ್ರೆಂಡ್ ಅಂತ. ಅನುಶ್ರೀಯನ್ನು ಇವತ್ತಿನ ತನಕ ಬೆಳೆಸಿದವಳು ಗುರುಪುರದವಳು ಅಲ್ವಾ ಅನುಶ್ರೀ. ಮತ್ತೆ ನಮ್ಮ ಬಂಗೇರ ಅವರು, ನಮ್ಮ ಬಾಂಬೆಯ ಸೀನಿಯರ್ಸ್, ನಮ್ಮ ನಿತ್ಯಾನಂದರ ಭಕ್ತರ ಬಳಗದಲ್ಲಿ ಹಳೆಯ ಸೀನಿಯರ್. ಸೊ ಎಲ್ಲರೂ ಇಲ್ಲಿ ಸೇರಿದ್ದೀರಿ. ಒಂದು ಖುಷಿ ವಿಚಾರ ಅಂದರೆ ನನಗೆ ಅವ್ರ ಹೆಸರು ಮತ್ತು ಇದು ಗ್ರೀನ್ ಮೊಟವೆ ಆರ್ ಕೆ ನಾಯಕ್ ಅವರು. ಇವತ್ತು ಆ ರೈತರ ನಮ್ಮ ಹಾಳೆ ಮಾಡ್ತಾರಲ್ವ ಮಂಡಾಳೆ ಅಂತಂದ್ರೆ ಇನ್ನೇನೇ ಮುತ್ತಾಳೆ, ಇವತ್ತು ಅವರನ್ನು ಅದರಲ್ಲಿ ನೋಡಿ ಖುಷಿ ಆಯ್ತು. ಯಾಕೆ ನಮ್ಮ ತನವನ್ನು ನಾವು ಬಿಟ್ಕೊಡದೆ ನಿಂತಾಗ ಜಗತ್ತು ಹೇಗೆ ಮೋದಿಗೆ ಇವತ್ತು ಬಗ್ತಾ ಇದೆಯೋ ನಮ್ಮ ಪ್ರತಿಯೊಬ್ಬರಿಗೂ ಬಗ್ತಾ. ಯಾವತ್ತು ನಮ್ಮ ತನವನ್ನು ಬಿಟ್ಕೊಡ್ತೀವಿ ಅವತ್ತು ನೀವು ನಿಮ್ಮನ್ನು ಮಾರ್ಕೊಂಡಾಕಿ. ನಮ್ಮ ಕಾಲೇಜಲ್ಲಿ ನಾನು ಬಿ ಇಲ್ಲಿ ಇರಬೇಕಾದ್ರೆ ನಮ್ಮ ಹಳೆ ಇನ್ನೊಬ್ಬರು ಫ್ರೆಂಡ್ ಬಂದರು, ನಮ್ಮ ನಾನು ಅವರ ಫ್ಯಾನೇ, ಕಾಮಿಡಿ ಅವರು ಹೆಸರು ಮತ್ತೆ ಭೋಜರಾಜರು ಬರ್ತಾ ಇದ್ದಾರೆ, ಅವ್ರಿಗೆ ಇಲ್ಲಿಂದಲೇ ನಾನೇ ಸ್ವಾಗತ ಮಾಡಿಬಿಡ್ತೀನಿ. ಅವ್ರು ಯಾವಾಗಲೂ ಹೇಳೋದು ನಿಮ್ಮ ಫ್ಯಾನ್ ನಾನು, ನಾನು ನಿಮ್ಮ ಎ ಸಿ ಅಂತ ಫ್ಯಾನಿಂದ ಆಚೆ. ಇವತ್ತು ಶೆಟ್ರು ಅವತ್ತು ಶುರು ದಿನ ಬಂದಾಗ ಒಂದು ಮಾತು ಹೇಳಿದ್ದು ನಂಗೆ, ಅವರು ತುಳುಲ್ ಭಾಷಣ ಮಾಡಿದ್ರು ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಗಲಿ. ನಾನಿನ್ನು ನಾಟಕ ಎಲ್ಲ ಬರೆಯೋದು ನಿಲ್ಲಿಸ್ತೀನಿ ಗುರೂಜಿ. ನಾನು ಅವರಿಗೊಂದು ಮಾತು ಹೇಳಿ, ನನ್ನ ಗುರುಗಳು ಭಗವಂತರೊಂದು ಮಾತು ಹೇಳಿದ್ರು, ಅವನಿಗೆ ಕೊನೆ ನಾಟಕ ಬರೀಲಿಕ್ಕೆ ಹೇಳು, ಎರಡು ಪೆನ್ ಕೊಡ್ಲಿಕ್ಕೆ ಹೇಳಿದರು ಕೊಟ್ಟೆ. ಇನ್ನು ಉಳಿದಿದ್ದು ಗುರುಗಳಿಗೆ ಬಿಟ್ಟಿದ್ದು. ಯಾಕೆ ಈ ಮೈಕಿಗೆ ಶಕ್ತಿ ಇಲ್ಲ, ಅದೇ ನಾನು ಇದರೊಳಗಿರೋ ಕರೆಂಟ್ ನಿತ್ಯಾನಂದ ಭಗವಂತ. ಅದಕ್ಕೆ ನಾನು ಹೇಳೋದು, ದಿಸ್ ಇಸ್ ದ ರೇಡಿಯೋ ಚಾನೆಲ್, ಸಿಗ್ನಲ್ ಬೇರೆ ಕಡೆ ಇದೆ. ಆ ರೇಡಿಯೋಗೆ ನಮಸ್ಕಾರ ಮಾಡಬೇಡಿ. ಈಗ ಗೂಗಲಲ್ಲಿ ಮ್ಯಾಪ್ ಹಾಕ್ತೀವಿ, ಗೂಗಲಲ್ಲಿ ಗೂಗಲಿಗೆ ನಮಸ್ಕಾರ ಮಾಡ್ತೀರಾ? ಇಲ್ಲ. ಡೋಂಟ್ ಡೂ ದಟ್ ನಾನ್ ಸೆನ್ಸ್. ಅಲ್ಲಿ ಶೆಟ್ರು ನಾಗರಾಜ್ ಶೆಟ್ರು ಹೇಳ್ತಿದ್ರು, ಅಲ್ಲಿ ಅಲ್ಲಿ ಕೂತ್ಕೊಳ್ಬೇಡಿ, ಗುರುಸ್ಥಾನ ನೋಡಿ. ನನಗೆ ಇಡೀ ಜಗತ್ತು ಗುರುನೇ. ವೆನ್ ಯು ಸೀ ದ ಯೂನಿವರ್ಸ್ ಆಸ್ ಗುರು, ದಟ್ ಈಸ್ ದ ಬೆಸ್ಟ್ ಯೂನಿವರ್ಸಿಟಿ. ಅಲ್ಪದಿಂದ ಕಲ್ಪದೆಡೆಗೆ, ಸ್ಟಾರ್ಟ್ ಫ್ರಮ್ ಫೈನೈಟ್ ಟು ಇನ್ಫೈನೈಟ್. ಆ ಜಾಗದಲ್ಲಿ ಕೂರ್ಲಿಕ್ಕೆ ಅವರಿಗೆ ಅಧಿಕಾರ ಉಂಟು. ಅವತ್ತು ಅವರಿಗೊಂದು ಮಾತು ಹೇಳಿತ್ತು, ಇನ್ನೊಂದು 8 ದೇಶದಲ್ಲಿ ಕೇಳಿದೆ ಪಾಸ್ಪೋರ್ಟ್ ವೀಸಾ ಎಲ್ಲ ರೆಡಿಯಾಗಿದೆಯಾ ಅಂತ. ಹ್ಞೂ ಅಂತ. ನಾನು 8 ದೇಶ ನೋಡ್ಕೊಂಡು ಬರಬೇಕಲ್ಲ ಅಂತ. ಸೊ ಇವತ್ತು 555 100ನೇ ಶೋಗೆ ಬರಲಿಕ್ಕೆ ಹೇಳಿದ್ರು, ಅವತ್ತು ನನಗೆ ಬರಲಿಕ್ಕಾಗಿಲ್ಲ. ಇವತ್ತು ಅದಕ್ಕೋಸ್ಕರನೇ ಇದ್ದು ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ, ಇಲ್ಲ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಇನ್ನೊಬ್ಬರು ಭಾವನೆಗೆ ನೋವಾದರೆ ಅದು ದೊಡ್ಡ ಹಿಂಸೆ. ಹಾಗಾಗಿ ಅವರ ಗಂಡ ಹೆಂಡತಿ ತುಂಬ ಒಂದು ಚೂರು ಅಹಂಕಾರ ಇಲ್ಲ. ನಿಮ್ಮ ಸೌತ್ ಕೇಂದ್ರದವರಿಗೆ ಅದು ಬೈ ಬರ್ತ್ ದೇವರ ಬ್ಲೆಸ್ಸಿಂಗ್ಸ್. ಇಲ್ಲಿ ಕೂತ ಎಲ್ಲರನ್ನೂ ಡೌನ್ ಟು ಅರ್ತ್ ಗುಣ ಇದೆ. ಇಲ್ಲಿಗೆ ಬರಬೇಕಾದ್ರೆ ಮೊದಲು ಕದ್ರಿಗೆ ಹೋಗಿ ಬಂದೆ ನಾನು. ಅಲ್ಲಿ ಟ್ರಸ್ಟಿಗಳೆಲ್ಲ ಕೇಳಿದರು, ನೀವೆಲ್ಲರಿಗೂ ದೇವರನ್ನು ನೋಡಿದೆ ಅಲ್ಲಿ ಕಸೌಡಿಯೊಳಗೆ ಯಾಕೆ ನಮಸ್ಕಾರ ಮಾಡಿ ಹೋದ್ರಿ? ನಾನು ಹೇಳಿದೆ ದೇವರ ಧೂಳನ್ನು, ದೇವರನ್ನು ನೋಡ್ಲಿಕ್ಕೆ ಬಂದಿರೋ ಭಕ್ತರ ಧೂಳನ್ನು ನಿತ್ಯ ಕ್ಲೀನ್ ಮಾಡೋಳು ಅವಳು, ಅವಳಿಗಿಂತ ದೊಡ್ಡ ದೇವರಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಸೀ ದ ಲಾರ್ಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿ. ದೇವರನ್ನು, ದೇವರಂದ್ರೆ ಏನು ಅನ್ನೋ ನಮಗೆ ಮೀನಿಂಗ್ ಗೊತ್ತಿಲ್ಲ. ಹೀ ಇಸ್ ದ ಕಂಪ್ಯಾಷನ್. ಪ್ರತಿಯೊಬ್ಬರನ್ನು ಗೌರವಿಸು,
ಪ್ರತಿಯೊಬ್ಬರನ್ನು ಪ್ರೀತಿಸು, ಇದೇ ದೊಡ್ಡ ಪೂಜೆ. ಅವನು ಹೇಗೆ ಇರಲಿ, ಆಟೋದಲ್ಲೇ ಬರಲಿ, ಆಡಿಯಲ್ಲೇ ಬರಲಿ, ಎಲ್ಲವೂ ಲಾ ಆಫ್ ಇಂಪರ್ಮನೆನ್ಸಿಗೆ ಒಳಪಟ್ಟಿದೆ. ನಮ್ಮ ಬಿ ಇಯಲ್ಲೆಲ್ಲ ಇರಬೇಕಾದ್ರೆ ಬಿ ಕಾಮ್ ಆದ ಹಳೆ ಫ್ರೆಂಡ್ ಸಿಕ್ಕಿದ್ರೆ ಇವರೊಂಥರ ತುಚ್ಛ ಮಾಡ್ತಿದ್ದರು ನನ್ನ ಕ್ಲಾಸ್ಮೇಟ್ಸ್. ನಾನೊಂದಿನ ಕರೆದು ಕೇಳಿದೆ, ಅವನ ನಮಗಿಂತ ಬೆಟರ್ ಬಿ ಕಾಮ್ ಕಾಮಾಗಾರು ಇದ್ದಾನೆ ನೋಡಿ. ಜ್ಞಾನ ಅಹಂಕಾರಕ್ಕೆ ದಾರಿ ಆಗ್ಬಾರ್ದು, ಜ್ಞಾನ ಮೆಚ್ಯೂರಿಟಿಗೆ ದಾರಿ ಆಗ್ಬಾರ್ದು. ಈ ರಾಜಕಾರಣದಲ್ಲಿ ಕಟೀಲನ್ನು ಸೇವೆ ಮಾಡಿದ್ದು ನಾಗರಾಜ್ ಶೆಟ್ಟರ್ ಇದ್ದಾರೆ. ಸಣ್ಣ ವಯಸ್ಸಲ್ಲಿ ನಮ್ಮ ಬಂಗೇರ ಅವರು ಒಂದು ದೊಡ್ಡ ಎಂಟರ್ಪ್ರಿನರ್ ಆಗಿದ್ದಾರೆ. ಗುರುಕಿರಣ್ ಅವರಾಗಲಿ, ರಕ್ಷಿತ್ ಆಗಲಿ, ಅನುಶ್ರೀ ಆಗಲಿ, ಅವರೆಲ್ಲ, ಮತ್ತು ರಾಜೇಂದ್ರಣ್ಣ ಆಗಲಿ, ಅಲ್ಲಿರೋ ನಮ್ಮ ಫಿಲಮ್ ಚೇಂಬರ್ ಪ್ರೆಸಿಡೆಂಟ್ ಆದ ರಾಜೇಂದ್ರಣ್ಣ ಆಗಲಿ, ಅವ್ರ ಹತ್ರ ಎಲ್ಲ ನಾನು ನೋಡಿದ್ದು ಒಂದೇ, ಪ್ರತಿಯೊಬ್ಬರನ್ನು ಗೌರವಿಸು, ಅದರಿಂದ ನಿಮ್ಮ ಗೌರವ ಕಮ್ಮಿ ಆಗಲ್ಲ, ಹೆಚ್ಚಾಗುತ್ತೆ. ನಾನು ಯಾವಾಗಲೂ ಹೇಳೋದು ಶೋ ಆಫ್ ಅನ್ನು ಬಿಟ್ಟು ಬಿಡುವ, ಲೀವ್ ದ ವಾಟ್ಸ್ ಪ್ಲೀಸ್ ಬೇಕ. ಇನ್ನೊಂದು ಈ ನಾಟಕದ ಬಗ್ಗೆ, ನಮ್ಮ ಸೌತ್ ಕೇಂದ್ರ ಈ ಮಂಗಳೂರಿನ ಬಗ್ಗೆ ನಾನು ಇದಕ್ಕೆ ಯಾವಾಗಲೂ ಕಾಶಿ ಅಂತ ಹೇಳಿ, ಇಲ್ಲಿ ಮಣ್ಣು ಕಾಶಿ, ಇಲ್ಲಿ ಜನಕ್ಕೆ ಕಾಶಿಗೆ ಹೋಗೋದು ಬೇಡ. ನೋಡಿ ನಿಮ್ಮ ಮನಸ್ಸೆಷ್ಟು ಶುಭ್ರ ಇದೆ ಎಂದಿದ್ದಕ್ಕೆ ತ್ರಿಮೂರ್ತಿಗಳೇ, ನವನಾಥರು ಗುರು ಅಂತ ಏನು ಹೇಳ್ತೀವಿ, ದತ್ತಾತ್ರೇಯರ ಆದಿ ಗುರುಗಳು, ಆ ನವನಾಥರು ಸೇರಿ ಇಲ್ಲಿ ತ್ರಿಮೂರ್ತಿಗಳ ಲಿಂಗ ಇಟ್ಟು, ಆ ಲಿಂಗದ ಕೆಳಗೆ ಚಿನ್ನದ ರಸ ಇರೋ ಮಣ್ಣು ಉಂಟ. ಇದು ನಿಮ್ಮ ಕದ್ರಿಯ ವಿಶೇಷ. ಅದು ಅಲ್ಲದೆ ಈ ಊರು ಎಷ್ಟು ಪವಿತ್ರ ಇರಬೇಕಂದ್ರೆ ಗಂಗೆಯನ್ನು ಸ್ವಯಂ ಭಾಗೀರಥ ಕರೆದ, ಮಂಗಳೂರವರೆಲ್ಲ ಏನೂ ಕರೀದೆ ಗಂಗೆಯಲ್ಲಿ ನಿಮ್ಮ ಕದ್ರಿಯಲ್ಲಿ ಹರಿತಾ ಇದ್ದಾಳೆ. ಹಾಗಾದರೆ ನಿಮ್ಮ ಮನಸ್ಸು ಶುಭ್ರ ಇದೆ ಎಂದಾಯಿತು. ನಿಮಗೆ ವೈಷ್ಣವಿಗೆ ಹೋಗಬೇಕು ಅಂತೇನಿಲ್ಲ, ಇಲ್ಲಿ ಎಲ್ಲ ದುರ್ಗೆಯರು ಪಂಚದುರ್ಗೆಯರು ನಿಮ್ಮ ಊರಲ್ಲೇ ಇದ್ದಾರೆ. ಒಳಲಿ ದುರ್ಗಾ ಸಪ್ತಶತಿ ಶುರುವಾಗೋ ಮೊದಲು ಇದ್ದ ದೇವಿಯವರು, ಅವಳ ಹುಟ್ಟನ್ನು ಹುಡುಕಿದ್ರೆ ಸಪ್ತಶತಿಯ ಸ್ಟಾರ್ಟಿಂಗ್ ಏನು ಸುರತ ರಾಜ ಬರುತ್ತದೆ ನಿಮ್ಮ ಒಡನೆ. ಆದಿಶೇಷನಿಂದ ಪ್ರತಿಷ್ಠೆ, ಆದಿಶೇಷ ಮಣ್ಣು ಕೊಟ್ಟು ಪ್ರತಿಷ್ಠೆ ಆದ ದೇವಿ. ಇನ್ನೊಂದು ಕಟೀಲು, ಸಾಕ್ಷಾತ್ ವೈಷ್ಣವಿ, ಲಿಂಗ ರೂಪದಲ್ಲಿ ಶಿವ ಇರೋ ಒಂದು ದೇವಿ, ಅದು ನಿಮ್ಮೂರೇ. ಇನ್ನು ಬಪ್ಪನಾಡು ಸುಮಾರು, ಇಲ್ಲೆಲ್ಲ ಅನಂತ ಪದ್ಮನಾಭ. ಯಾಕೆ ಇವರೆಲ್ಲ ನಿಮ್ಮ ಸುತ್ತ ಇದ್ದಾರೆ? ದಿಸ್ ಇಸ್ ದ ಕಾಸ್ಮಿಕ್ ಸೆಂಟರ್. ನಾನು ಬಿ ಇಲಿ ಸೆಕೆಂಡ್ ಇಯರ್ ಇರಬೇಕಾದ್ರೆ ನಿಮ್ಮ ಕದ್ರಿಯ ಪಾಂಡವ ಗುಹೆಯಲ್ಲಿ ಸ್ವಲ್ಪ ದಿನ ಬಂದು ಮೆಡಿಟೇಟ್ ಮಾಡ್ತಿದ್ದೆ. ಅದು ನಮ್ಮ ಪಾರ್ಟಿಯ ಕಾಲವೂ ಆಗಿತ್ತು ಅಲ್ವಾ. ಯಾರೋ ಕೇಳಿದ್ರು ನಿಮ್ಮ ಆಧ್ಯಾತ್ಮ ಒಂಥರ ಹೊಸ ಸ್ಟೈಲ್, ಸನ್ಯಾಸ ಅಂದರೆ ಕಾವಿ ಬಟ್ಟೆ, ರುದ್ರಾಕ್ಷಿ, ದಕ್ಷಿಣೆ ಪಾತ್ರೆ, ಅದೆಲ್ಲ ಅಲ್ಲ. ಇಟ್ ಈಸ್ ದ ಸ್ಟೇಟ್ ಆಫ್ ಕಾನ್ಶಿಯಸ್. ಯಾರೋ ನನ್ನನ್ನು ಕೇಳಿದ್ರು ನೀವು ಭಸ್ಮ ಹಚ್ಚಲ್ಲ, ರುದ್ರಾಕ್ಷಿ ಧರಿಸಲ್ಲ. ನಾನು ಕೇಳಿದೆ ಅವನಿಗೆ ಆಧ್ಯಾತ್ಮ ಅಂದರೆ ರೆಸ್ಪಾನ್ಸಿಬಿಲಿಟಿಯು, ಡ್ರೆಸ್ ಸೆನ್ಸು. ನನಗೆ ನಿನ್ನೆ ಯಾರೋ ಕೇಳಿದ್ರು ನೀವು ನಿಮ್ಮ ಹುಟ್ಟಿದ ಬಗ್ಗೆಲ್ಲ ಮನೆ ಕಟ್ಕೊಡ್ತೀರಲ್ಲ ಯಾಕೆ? ನಾನು ಹೇಳಿ ಸುಮ್ಮನೆ ಕೇಕ್ ಕಟ್ ಮಾಡಿ ಇದ್ದು ಬಟ್ಟೆ ತಂದು ಐದೈದು ಗಾಡ್ರೇಜೆಲ್ಲ ತುಂಬಿಸಿ, ಅನುಶ್ರೀ ಆದರೂ ಪಾಪ ದಿನ ಪ್ರೋಗ್ರಾಮ್ ಇರುತ್ತೆ, ಡ್ರೆಸ್ ಇದ್ರೆ ವೇಸ್ಟ್ ಆಗಲ್ಲ. ನಾನು ಬರೋ ಬಂದು ಅನುಶ್ರೀ ಫೋಟೋ ಪೂರ್ತಿ ಶಿವಗುಳಿಗಂದು ನಮ್ಮ ಕೊಪ್ಪದಲ್ಲೆಲ್ಲ ತುಂಬಿ ತುಳುಕಾಡ್ತಾ ಇತ್ತು. ನಾನು ನಿನ್ನೆ ಬರ್ತಾ ಹೇಳಿದೆ ಅಲ್ಲೊಂದು ಹಬ್ಬ ಮಾಡ್ತಾರೆ ಕೊಪ್ಪದಲ್ಲಿ, ನಮ್ಮೂರು ಹಬ್ಬ ಅಂತ. ಈ ಸರಿ ಈ ನಾಟಕವೇ ಅಲ್ಲಿತ್ತು. ನಿನ್ನೆ ನಾನು ಯಾವುದೋ ಉದ್ಘಾಟನೆ ಮುಗಿಸಿ ಬರ್ತಾ ಬ್ಯಾನರಲ್ಲಿ ಅನುಶ್ರೀಯ ದರ್ಶನ, ಗುಳಿಗನ ದರ್ಶನ ಎಲ್ಲ ಆಯಿತು ನನ್ನ. ಒಂದು ಊರಿನ ಸಂಸ್ಕೃತಿ, ಕೋರ್ ಆಫ್ ಎನರ್ಜಿ ಏನು ಅಂದರೆ ಅಲ್ಲಿಯ ಭಾಷೆ, ಅಲ್ಲಿಯ ಆಹಾರ, ಅಲ್ಲಿಯ ಜೀವನ ಶೈಲಿ. ಮತ್ತು ನಿಮ್ಮ ಈ ಸೌತ್ ಕೇಂದ್ರ ಏನಿದೆ, ಪರಶುರಾಮ ಕ್ಷೇತ್ರನು ಬ್ರಹ್ಮ ರಕ್ತೇಶ್ವರಿಯ ಕ್ಷೇತ್ರವು, ಆ ಕನ್ಫ್ಯೂಷನ್ ಬೇಡ. ಒಟ್ಟಿನಲ್ಲಿ ದಿವ್ಯ ಕ್ಷೇತ್ರ. ಆ ಕ್ಷೇತ್ರ ಇಷ್ಟು ಬೆಳಿಲಿಕ್ಕೆ ಕಾರಣ ಅಂದರೆ ಇಲ್ಲಿ ನಡೆದ ರೆವಲ್ಯೂಷನ್. ನಿಮ್ಮ ಕೋಟಿ ಚೆನ್ನೈ ಆಗಲಿ, ಗುಳಿಗ ಆಗಲಿ, ಕಲ್ಕುಡ ಆಗಲಿ, ಕೊಡಿಮಣತ್ತಾಯ ಆಗಲಿ, ಸ್ವಲ್ಪ ಸ್ವಲ್ಪ ಮಾಹಿತಿ ಗೊತ್ತು, ಅಣ್ಣಪ್ಪ ಆಗಲಿ, ಧರ್ಮಸ್ಥಳಕ್ಕೆ ಇಲ್ಲಿ ಲಿಂಗ ಹೋದ ಜಾಗ ನಿಮ್ಮ ಮಂಗಳೂರು ಅಂದ್ಕೊಂಡು. ಇವತ್ತು ನವನಾಥರ ತಪಸ್ಸಿನ ಧ್ವನಿ ಉರಿತಾ ಇರೋದು ನಿಮ್ಮ ಮಂಗಳೂರಲ್ಲಿ.
ಕದ್ರಿ ಮೇಲೆ ಯಾವಾಗಲೂ ಅಲ್ಲಿ ಬೆಂಕಿ ಉರಿತಾ ಇದೆ. ಎನರ್ಜಿ ಇಲ್ಲಿ ಗಂಗೆ ಹರಿತಾ ಇದೆ, ತಪಸ್ಸಿನ ಬೆಂಕಿ ಉರಿತಾ ಇದೆ. ನಿಮ್ಮಲ್ಲೆಲ್ಲ ಸಾತ್ವಿಕತೆ ತುಳುಕಾಡ್ತಾ ಇದೆ. ಪ್ರತಿಯೊಬ್ಬರು ತಗ್ಗಿ ಬಗ್ಗೆ, ಅದಕ್ಕೆ ಹೇಳಿದ್ದಲ್ಲ ಇಡೀ ಜಗತ್ತಿಗೆ ಪಾಠ ಮಾಡ್ತೀರಿ ನಿಮ್ಮ ಊರವರೆಲ್ಲ ಸೇರಿ. ನಡತೆಯಿಂದ ನಾನು ಯಾವಾಗಲೂ ಹೇಳ್ತೀನಿ, ಈ ನಮಸ್ಕಾರ ಮಾಡೋದು ಸುಲಭ, ಆದರೆ ನಡವಳಿಕೆಯನ್ನು ಸರಿ ಇಟ್ಟುಕೊಳ್ಳೋದು ನಮಸ್ಕಾರ. ನೀನು ಹೇಗೆ ಜೀವನದಲ್ಲಿ ನಡೀತೀನಿ ಅದು ನಮಸ್ಕಾರ. ಅದನ್ನು ನಮ್ಮ ಶೆಟ್ಟರು ಮಾಡಿ ತೋರಿಸಿದ್ರು. ಉದ್ಘಾಟನೆ ಆಗಬೇಕಾದ್ರೆ ನಾರ್ಮಲಿ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದರು, ಅವನು ಹಾರ ಬಂದಲ್ಲಿ ನಿಂತ್ಕೊಳ್ತಿದ್ರು, ಇವರು ದೂರ ನಿಂತಿದ್ರು. ನಾನೊಬ್ಬ ಮಂಗ, ನಾನು ದೀಪ ಹಚ್ಚಿ ಏನೂ ಆಗಲ್ಲ. ಮೈಸೆಲ್ಫ್ ಐ ನೋ ಐ ಆಮ್ ದ ನಾನ್ ಸೆನ್ಸ್. ಯಾರೋ ಹೇಳಿ ಆರ್ ಯು ರಿಯಲೈಸ್ಡ್ ಅಂತ, ಐ ರಿಯಲೈಸ್ಡ್ ಐ ಆಮ್ ದ ಫಸ್ಟ್ ಕಲ್ಪ್ರಿಟ್ ಇನ್ ದಿಸ್ ವರ್ಲ್ಡ್. ಟುಡೇ ಐ ಆಮ್ ಕರೆಕ್ಟಿಂಗ್ ಮೈಸೆಲ್ಫ್. ಒಳ್ಳೆ ಕೆಲಸದಿಂದ ಬದಲಾಗಲಿಕ್ಕಾಗ್ತದೆ. ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ದೆ, ನಿಷ್ಕಾಮ ಕರ್ಮಾತ್ ಜ್ಞಾನಾತ್ ಮೋಕ್ಷ. ನಿಷ್ಕಾಮ ಕರ್ಮ ಅಂದರೆ ಯಾವ ಆಸೆ ಇಲ್ಲದೆ ಎಲ್ಲರನ್ನು ಪ್ರೀತಿಸು. ಲವ್ ಎವರಿವನ್ ವಿಥೌಟ್ ಎಕ್ಸ್ಪೆಕ್ಟೇಷನ್, ದೆನ್ ದ ಲಾರ್ಡ್ಸ್ ಲವ್ಸ್ ಯು. ಇವರಲ್ಲಿ ದಕ್ಷಿಣ ಇಟ್ಟಾಗ ಬೈದೇ ಇದೆ, ನಾನು ಹಣ ಎಣಿಸೋದು ಬಿಟ್ಟು 10 ವರ್ಷ ಆಯಿತು. ಯಾರೋ ಕೇಳಿದ್ರು ಏನು, ನಾನು ಈ ಕಾಲೇಜಲ್ಲಿ ನಮ್ದು ದಿನ ಪಾರ್ಟಿ ಇತ್ತು ಸುಳ್ಯದಲ್ಲಿರ್ತ. ಕಾಸರಗೋಡಿಗೆ ನಮ್ಮ ಇಡೀ ಟೀಮ್ MBBS BDS BE ಎಲ್ಲ ಒಂದು ಗುಂಪೇ ಹೋಗಿ ಬರ್ತಾ ಇದ್ದೆ. ಒಂದಿನೂ ನನ್ನ ಫ್ರೆಂಡ್ಸ್ ಹತ್ರ ಬಿಲ್ ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಒಂದಿನ ನನ್ನ ಕ್ಲೋಸ್ ಫ್ರೆಂಡ್, ಅವನು ಮಂಗಳೂರು, ಅವನು ATM ಬಿಟ್ಟು ಬಂದಿದ್ದೆ. ಅವನು ಬಿಲ್ ಕೊಡಬೇಕಾದ್ರೆ ಅವನ ಮನಸ್ಸಲ್ಲಿ ಆಲೋಚನೆ ಬಂತು, ಅವತ್ತು 500 ರೂಪಾಯಿ ಆಗಿದೆ. ನಾನು ಅವನನ್ನು ಬೈಲಿಲ್ಲ, ಅವತ್ತಿಂದ ನಾನು ಹಣ ಎಣಿಸಿದ್ದು ಬಿಟ್ಟು. ಅವನು ಕೇಳಿದೆ ಏನು ಅಂತ ಹೇಳಿ, ನಾನು ಹೇಳಿದೆ ನೋಡು, ನಾನು ಹೃದಯ ಸಂಬಂಧಕ್ಕೆ ಬೆಲೆ ಕೊಡ್ತೀನಿ. ಯಾವುದೋ ಕಾಗದ ನಮ್ಮ ಭಾವನೆಯನ್ನು ಜೀವನವನ್ನು ಆಳುತ್ತೆ ಅಂದರೆ ಆ ಕಾಗದದ ಹಿಂದೆಯಿಂದ ಇವತ್ತಿಂದ ನಾನಿಲ್ಲ. ಇನ್ನು ಈ ಬಂಗಾರ ಧರಿಸೋದು, ಅದು ನಮ್ಮ ಕಲ್ಯಾಣೋತ್ಸವ ಆಯ್ತು ನಮ್ಮ ಆಶ್ರಮದಲ್ಲಿ. ನಮ್ಮ ಹಳ್ಳಿಯವರೆಲ್ಲ ಪಾಪ ತಿರುಪತಿಗೆ ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ಶ್ರೀನಿವಾಸ ಕಲ್ಯಾಣ ಮಾಡಿದ್ವಿ ಆಶ್ರಮದಲ್ಲಿ. ಅವಾಗ ಪುರೋಹಿತರು ಹೇಳಿದ್ರು ಏನಾದ್ರು ಬಿಡಬೇಕು ಅಂತ. ಇವತ್ತಿಂದ ನಾನು ಆಭರಣ ಧರಿಸಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿ. ಸೊ ಎಥಿಕ್ಸ್ ಇದೆಯಲ್ಲ, ಅದು ನಮ್ಮನ್ನು ಬೆಳೆಸುತ್ತೆ. ಇವತ್ತು ಆ ಗಂಡ ಹೆಂಡತಿಯಲ್ಲಿ ಅದು ಎದ್ದು ಕಾಣುತ್ತೆ, ನಾನು ಮಾಡಿದೆ ಅಂತಲೂ ಇಲ್ಲ. ನಾನು ಬೆಲೆ ಕೊಟ್ಟು ಬಂದಿದ್ದು ನಿಮ್ಮ ಹೃದಯದ ಭಾವನೆ, ನಾನು ನೋಡೋದು ನಿಮ್ಮ ಇಂಟೀರಿಯರ್. ಐ ಡೋಂಟ್ ವಾಂಟ್ ಯುವರ್ ಔಟರ್ ಸ್ಟ್ರಕ್ಚರ್. ನಮ್ಮ ಇಲ್ಲಿ ಪ್ರಕಾಶ ಇದ್ದಾನೆ, ದೊಡ್ಡ ಬಿಸ್ನೆಸ್ ಮ್ಯಾನ್, ಅಡಿಕೆ ಬಿಸ್ನೆಸ್ ಮ್ಯಾನ್. ಅವನ ಫ್ರೆಂಡ್ ಇದ್ದಾರೆ, ಸ್ಟಾರ್ ಏರ್ಲೈನ್ಸ್ ಓನರ್ ಸಂಜಯ ವಾಸ್ತ. ಅವ್ರ ಮನೆ ಮದುವೆಗೆ ಅವ್ರು ಬಂದಿದ್ದರು, ಎಲ್ಲರೂ ಎದ್ದು ಬಂದು ನಂಗೆ ನಮಸ್ಕಾರ ಮಾಡ್ತಿದ್ರು. ನಾನು ಅವನ ಫ್ರೆಂಡ್ ಕಡೆ ನೋಡಲಿಲ್ಲ. ಅವನಿಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಗುರುಗಳು ಬಂದು ಮಾತಾಡಿಸ್ತಾರೆ. ನಾನು ಅವ್ನ ಡ್ರೈವರಿಗೆ ಚೆನ್ನಾಗಿ ಊಟ ಮಾಡಿಸಿ ನಗಾಡಿಸಿ ಮುಂದೆ ಹೋದೆ. ಆವಾಗ VVIPಗೆ ಅಂತ ಒಂದು ಸರದಿ ಹಾಕಿದ್ರೆ ನಾನು ಕೇಳಿದೆ ಪ್ರಕಾಶಿಗೆ ಇದು ಯಾರಿಗೆ, ಇದು ತುಂಬ VVIPಗೆ, ಅವರೆಲ್ಲ ನಾರ್ಮಲ್ ಸರದಿಗೆ ಬರಲ್ವಂತ. ಇಲ್ಲ, ನಾವು ಸೀದಾ ಒಳಗೆ ಹೋಗಿ ನಾರ್ಮಲಿ ಜನ ಕೂತಲ್ಲಿ ಕೂತು ಪಾನಿಪುರಿ ತಿಂತಾ ಇದ್ದೆ. 10 ನಿಮಿಷ ಬಿಟ್ಟು ಮಾತಾಡ್ತೀನಿ. ಜೋರು ಮಳೆ ಬಂದು ಆ VVIPಗೆ ಹಾಕಿದ್ದು ಹೊರಗಡೆ ಔಟರ್ ಸ್ಟ್ರಕ್ಚರ್ ಎಲ್ಲ ಬಿದ್ದೋಯ್ತು. 8:30 ನಮ್ಮ ಜೊತೆಗೆ ಊಟಕ್ಕೆ ಕೂತರು. ಆವಾಗ ಸ್ಟಾರ್ ಏರ್ಲೈನ್ಸ್ ಓನರಿಗೆ ನಾವು ಕೇಳಿದ್ವಿ, ನೋಡು ಭಗವಂತಂಗೆ VVIP VIP ಯಾವುದಿಲ್ಲ, ಸ್ಮಶಾನದಲ್ಲಿರೋ ಅಗ್ನಿಗೆ 100 ರೂಪಾಯಿ ಇದ್ದವನು ಒಂದೇ, 1000 ರೂಪಾಯಿ ಇದ್ದವನು ಒಂದೇ. ಆದರೆ ಶಿವ ಇಷ್ಟಪಡೋದು ನಮ್ಮ ಇನ್ನೋಸೆನ್ಸನ್ನು, ಇಂಟೆಲಿಜೆನ್ಸನ್ನು. ಆ ಇನ್ನೋಸೆನ್ಸನ್ನು ಅಭ್ಯಾಸ ಮಾಡಿ ಕಲೆಯನ್ನು ಬೆಳೆಸಿ ನಾವು ಬನ್ನಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಬಿಟ್ಟರೆ ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಓದಿಸಲ್ಲ. ನಾನು ಯಾವಾಗಲೂ ಮೊನ್ನೆ ಯಾವುದೋ ಒಂದು ಚಿತ್ತಾರ ಅವಾರ್ಡ್ ಅಂತ ಹೇಳಿದೆ, ನಮ್ಮ ನಿರಂಜನ್ ಆ್ಯಂಕರಿಂಗ್ ಮಾಡ್ತಾ ಇದ್ದೆ, ನಂದು ಉದ್ಘಾಟನೆ. ನಾನು ಅವಾಗ ಅಲ್ಲಿದ್ದು, ನಾನು ಹಳೆ ಕಲಾವಿದ್ರನ್ನು ಸುಮಾರು ಜನನ ಮೀಟ್ ಆಗಿತ್ತು. ನಮ್ಮ ಗಾಂಧಿ ಟ್ರಸ್ಟಿನ ಉದ್ಘಾಟನೆ ದಿನ ಸಾಲು ಬರೆದ ಸಾಕಮ್ಮ, ಇನ್ನು ಸುಮಾರು ಹಳೆ ಕಲಾವಿದರು ಕನ್ನಡ ಕಲಾವಿದರನ್ನೆಲ್ಲ ಕರೆದು, ಅದ್ರ ಮೊದಲು ಒಂದು ವಾರದ ಮೊದಲು ಒಂದು ಟೀಮ್ ಮಾಡಿ ನಾನು ಅವ್ರ ಮನೆಗೆಲ್ಲ ಹೋಗಿ ಬನ್ನಿ ಅಂದಿದ್ದು. ಎಲ್ಲ ಬಂದು ನಂಗೆ ರಿಪೋರ್ಟ್ ಕೊಟ್ರು, ಏನು ಅವ್ರ ಮನೆ ತುಂಬ ಅವಾರ್ಡ್ ಇದೆ, ಶಾಲಿದೆ, ಹಾರ ಇದೆ,
ಫಿನಾನ್ಷಿಯಲಿ ಒಂದು ಮನೆ ಇಲ್ಲ, ಅವರಿಗೆ ಸಪೋರ್ಟ್ ಇಲ್ಲ. ಸೊ ಒಂದು ತೀರ್ಮಾನ ಮಾಡ್ತು, ಜನಕ್ಕೇನು ಅಗತ್ಯ ಇದೆ ಅದನ್ನು ಕೊಡೋಣ. ಅವತ್ತು ಅವರಿಗೆಲ್ಲ ಫಿನಾನ್ಷಿಯಲಿ ಆಶ್ರಮದಿಂದ ಒಂದು ಸಪೋರ್ಟ್ ಮಾಡೋ ವ್ಯವಸ್ಥೆ ಮಾಡಿತು. ಯಾಕೆ ಇದನ್ನು ಹೇಳದೆ ಅಂದರೆ, ನಾವೆಲ್ಲ ಭಾಷಣ ಬಿಗಿತೀವಿ, ಬಾವುಟ ಹಾರಿಸ್ತೀವಿ, ಇಲ್ಲದೆಲ್ಲ ಘೋಷಣೆ ಮಾಡ್ತೀವಿ. ನಮ್ಮ ದುಡ್ಡಲ್ಲಿ 100 ರೂಪಾಯಿ ಸೌತ್ ಕೇಂದ್ರ ದಕ್ಷಿಣ ಕನ್ನಡದವರು ಇಲ್ಲಿ ಕಲಾವಿದರಿಗೆ ಅಂತ ತೆಗೆದಿದ್ರು. ಅಟ್ ಲೀಸ್ಟ್ ಅವರು ಇಂಥದ್ದೆಲ್ಲ ಪ್ರಯೋಗಗಳು ಮಾಡಿದಾಗ, ಕನ್ನಡ ಮೂವಿ ಇರ್ಬೋದು ಅಥವಾ ತುಳು ಮೂವಿ.